ನಿನ್ನೆ ಕೊರೋನಾ ಪಾಸಿಟಿವ್ ಬಂದ ಅಪ್ಪ ಮಗಳು ಚಿಕಿತ್ಸೆಗಾಗಿ ಓಡಾಟ ನಡೆಸಿರುವಂತಹ ಘಟನೆವೊಂದು ನಡೆದಿದೆ. ವಿಜಯಪುರ ಜಿಲ್ಲೆಯ ಇಂಡಿಪಟ್ಟಣದಲ್ಲಿ ಕೊರೋನಾ ಪಾಸಿಟಿವ್ ಬಂದವರಿಗೆ ಕನಿಷ್ಠ ವ್ಯವಸ್ಥೆ ಕೂಡ ಇಲ್ಲ. ಕೊರೋನಾ ಬಂದರೂ ಇಲ್ಲಿ ಕೇಳೋರೇ ಇಲ್ಲ. ತಾಲೂಕು ಆಡಳಿತದ ನಿರ್ಲಕ್ಷ್ಯಕ್ಕೆ ಇಂಡಿಪಟ್ಟಣದ ಎಲ್ಲೆಂದರಲ್ಲಿ ಅಪ್ಪ ಮಗಳು ಪರದಾಟ ನಡೆಸಿದ್ದಾರೆ. ಇಂಡಿ THO ಅರ್ಚನಾ ಕುಲಕರ್ಣಿ ಅವರ ಬೇಜವಾಬ್ದಾರಿಗೆ ಸೋಂಕಿತರು ಬೇಸತ್ತು ಹೋಗಿದ್ದಾರೆ. ಕೊರೋನಾ ನೆಗೆಟಿವ್ ಬಂದ ಅಮ್ಮನ ಜೊತೆಗೆ ಸೋಂಕಿತ ಮಗಳ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಂಡಿ ತಾಲೂಕಾಡಳಿತ ದಿವ್ಯಾ ನಿರ್ಲಕ್ಷ್ಯಕ್ಕೆ ಮಹಾ ಎಡವಟ್ಟೊಂದು ಆಗಿದೆ. ಸೋಂಕಿತರು ಆಸ್ಪತ್ರೆಗೆ ಬಂದರೆ ಮಾತ್ರೆಗಳನ್ನು ನೀಡದೆ ಮನೆಗೆ ಹೋಗ್ಬಿಟ್ರಿ ಎನ್ನುತ್ತಿದ್ದಾರೆ THO ಅರ್ಚನಾ. ಕನಿಷ್ಠ ಅವರ ಊರಿಗೆ ಬಿಟ್ಟು ಹೋಮ್ ಐಸೋಲೇಷನ್ ಮಾಡುವ ಕಾರ್ಯಕ್ಕೂ THO ಮುಂದಾಗಿಲ್ಲ. ICMR ರಿಪೋರ್ಟ್ ಇದ್ರೆ ಮಾತ್ರ ನನ್ನ ಜವಾಬ್ದಾರಿ ಎನ್ನುತ್ತಿದ್ದಾರೆ. ಇವರ ಬೇಜವಾಬ್ದಾರಿಗೆ ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ನನ್ನ ರಿಪೋರ್ಟು ಪಾಸಿಟಿವ್ ಇದೆ ಅಂತ ಫೋನ್ ಮಾಡಿ ಹೇಳಿದ್ದಾರೆ. ದೂರವಾಣಿ ಮೂಲಕ ಹೇಳಿದಾಗ ನಾನು ತಾಲೂಕು ಆಸ್ಪತ್ರೆಯಲ್ಲಿ ತಾಲೂಕು THO ಅವರಿಗೂ ಭೇಟಿಯಾದ THO ಅವರಿಗೆ ಹೋಗಿ ಭೇಟಿಯಾದ ನಂತರ ಮೇಡಮ್ ನಂದು ಹಿಂಗಾಗಿದೆ ಅಂತ ಹೆಂಗೆ ಅಂದರು. ಆಯ್ತು ಅವರಂದರು ನೀವು ಮನೆಗೆ ಹೋಗಿಬಿಡಿ, ನೀವು ಮನೆಯಲ್ಲೇ ಇರಿ ಅಂತಂದು ಇಷ್ಟು ಹೇಳಿದರು. ನಾನು ಮನೆಗೆ ಹೊರಳಿ ಹೋದ್ಮೇಲೆ ನಾನು ಮುಂದೆ ಏನು ಮಾಡಬೇಕು ಸರ್ ಇದರ ಬಗ್ಗೆ ಅಂತ ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೆ. ಯಾಕೋ ಒಂದು ಸ್ವಲ್ಪ ಆರಾಮ್ ತಪ್ಪಿದ ನಾನು ಹಾಸ್ಪಿಟಲ್ಗೆ ಬಂದಮೇಲೆ ಶಾಸಕರು ಇದ್ದರು, ಎಲ್ಲರೂ ಇದ್ದರು. ಸರ್ ನನಗೆ ಕೊರೋನಾ ಟೆಸ್ಟ್ ಮಾಡಿ, ನನಗೆ ಯಾಕೋ ಡೌಟ್ ಇದೆ ಅಂತೆ. ಅವ್ರು ನನ್ನ ಟೆಸ್ಟ್ ಮಾಡಿದ್ರು, ಮಾಡಿ ನಿಮಗೆ ರಿಪೋರ್ಟ್ ಹೇಳ್ತೀವಿ ಅಂದರು. ನಮಗೆ ರಿಪೋರ್ಟ್ ಕೇಳಿಲ್ಲ. ಹಿಂದಗಡೆ ಏನಾದರೂ ಫಸ್ಟು ಇತ್ತು ಅಂತ ಹೇಳಿದ್ರು. ಫಸ್ಟು ಅದಪ್ಪ ಅಂದಾಗ ನಾವಾಗೇ ಬಂದೀವಿ ಸರ್. ನಾವೇನು ಮಾಡ್ಬೇಕಂದ್ರೆ ನೀವು ತಾಲೂಕು ಆಫೀಸಿಗೆ ಹೋಗಿ ಭೇಟಿಯಾಗಿದ್ರಿ, ತಾಲೂಕು ಆಫೀಸ್ಗೆ ಹೋಗಿ ಭೇಟಿಯಾದೆ. ಭೇಟಿ ಆದರೂ ಸಹಿತ ನೀವು ಮನೆಗೆ ಹೋಗಿ ಅಂತ ಅನ್ಸಿನಿ ಇಷ್ಟೇ ಹೇಳ್ತಾರೆ. ನಮಗೆ ಔಷಧ ಇಲ್ಲ, ಗುಳಿಗಿಲ್ಲ, ಏನೂ ಇಲ್ಲ. ನಾವು ಏನು ಮಾಡಬೇಕು? ಸರ್ಕಾರಕ್ಕೆ ನಾವು ವಿನಂತಿ ಮಾಡಿ ನಾವು ಕೇಳ್ತೇವೆ, ನಾವು ಏನು ಮಾಡಬೇಕು? ಮುಂದೆ ಗುಳಿಗಿಲ್ಲ, ಔಷಧ ಇಲ್ಲ, ಏನೂ ಇಲ್ಲ ಇಲ್ಲ ನನಗೆ ನನಗೆ ನಾನು ಹೆಣ್ಣು, ನನ್ನ ಮಕ್ಕಳು, ನಮ್ಗೆ ಏನಾರು ಆದರೆ ನಮ್ಗೆ ಯಾರು ಜವಾಬ್ದಾರಿ ಇದ್ದಾರೆ? ಈ ಥರ ಸರ್ಕಾರ ಹಾಸ್ಪಿಟಲಲ್ಲಿ ಏನೂ ವ್ಯವಸ್ಥೆ ಆಗ್ತಾಯಿಲ್ಲ. ಒಂದು ಕಡೆ ನಾವು ಏನು ಮಾಡಬೇಕು? ಕೊಡು ಜನ, ನಾನು ಒಬ್ಬ ದುಡುಕು ತಿನ್ನುವಂಥ ಮನುಷ್ಯ, ಕೂಲಿ ಕಾರ್ಮಿಕ. ಆದ ಕಾರಣ ನೀವು ಸರ್ಕಾರದವರು ನನ್ನ ಮೇಲೆ ನಾನು ಏನೂ ಮಾಡ್ತಾಯಿಲ್ಲ, ಇದನ್ನು ನೋಡಿ ಕಿಸಿ ನಾನು ಅವರ ಮೇಲೆ ತಕ್ಕ ಕ್ರಮ ತಗೋಬೇಕಂತ ವಿನಂತಿಪೂರ್ವಕವಾಗಿ ನಾನು ಕೈ ಮುಗಿದನ್ನು ಕಳಕಳಿಯಿಂದ ಬಿಡ್ಕೊತಾ ಇದ್ದೀನಿ. ಇವತ್ತಿನ ದಿವಸ ಇಂಡಿ ನಗರದಲ್ಲಿ ಇವತ್ತು ಕೊರೋನಾ ಫಸ್ಟು ಇವತ್ತು 3 ಜನರಿಗೆ ಇವತ್ತು ಟೆಸ್ಟ್ ಮಾಡ್ಬೇಕು, 3 ಮಂದಿಗೆ ಇವತ್ತು ಬಂದದ. ಆದರೆ ಇವತ್ತು ಟೆಸ್ಟ್ ಮಾಡಿ ಇವತ್ತು ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು DHO ಅವ್ರು ಬಂದು ಅವರೇ ಇವತ್ತು ಉದ್ಘಾಟನೆ ಮಾಡ್ಯಾರದು ಇದ್ರ ಕೇಂದ್ರ ಕ್ಯಾಬ್ ಟೆಸ್ಟ್. ಆದ್ರೆ 3 ಜನರಿಗೆ ಇವತ್ತು ಪಾಸಿಟಿವ್ ಹೊಂಟದ. ಆದ್ರೆ ಅವರಿಗೆ ತಾಲೂಕು ಆಡಳಿತ ಅವರಿಗೆ ಪಾಸಿಟಿವ್ ಚೆಕ್ ಮಾಡಿ ಪಾಸಿಟಿವ್ ಬಂದ ತಿಳ್ಕೊಂಡು ಅವ್ರಿಗೆ ಇಲ್ಲೇ ಬಿಟ್ಟು ಹೋಗ್ಯಾರ. ಆದ್ರೆ ಅವರು ಇವತ್ತು ಅವ್ರಿಗೆ ನಡ್ಕೋತ ಹೋದ್ರೆ ಅವ್ರಿಗೆ ಇವತ್ತು ವಾಹನ ವ್ಯವಸ್ಥೆ ಇಲ್ಲ, ಅವ್ರಿಗೆ ಚಿಕಿತ್ಸೆ ಮಾಡ್ತಕ್ಕಂಥ ಜವಾಬ್ದಾರಿ ಇಲ್ಲ. ಇದ್ರ ಒಟ್ಟಾರೆ ಹೇಳ್ಬೇಕಾದ್ರೆ ಇವತ್ತು ನಮ್ಮ ಇಂಡಿ ತಾಲೂಕು ಆಡಳಿತ ಇವತ್ತು ಅವ್ರಿಗೆ ಯಾವುದೇ ವಾಹನ ವ್ಯವಸ್ಥೆ ಮಾಡಲಿಲ್ಲ. ಅವರು ನಡ್ಕೋತ ಇವತ್ತು ಹೋಗುವಂಥ ಪರಿಸ್ಥಿತಿ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನಮ್ಗೆ ತಾಲೂಕು ಆಡಳಿತಕ್ಕೆ ಇವತ್ತು ಕಣ್ ತರಿಸಬೇಕು, ಜಿಲ್ಲಾ ಆಡಳಿತ ಕಣ್ ತರಿಸಬೇಕು, ಇವತ್ತು ರಾಜ್ಯಕ್ಕೆ ಇವತ್ತು ಕಣ್ ತರಿಸಬೇಕಂತ ನಾನು ವಿನಂತಿ ಮಾಡ್ತೇನೆ. ಯಾಕಂದ್ರೆ ಇವತ್ತು ಅಮಾಯಕರು ಇವತ್ತು ನಮ್ಮ ತಾಲೂಕು ಅಧಿಕಾರಿಗಳೇ ಇವತ್ತು ಅವರಿಗೆ ಕೇರ್ ಮಾಡಲಿಲ್ಲ ಅಂದ್ರೆ ಜನಸಾಮಾನ್ಯರು ಎಲ್ಲರಿಗೂ ಇವತ್ತು ಮುಟ್ಕೊತ ಹೋಗ್ತಾರೆ. ಆ ಪರಿಸ್ಥಿತಿ ಇವತ್ತು ಕೊರೋನಾ ನಿರ್ವಹಣೆ ಮಾಡುವಲ್ಲಿ ಇವತ್ತು ನಮ್ಮ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಕೊರೋನಾ ಹೆಸರು ಹೇಳಿ ಭ್ರಷ್ಟಾಚಾರ ಇವತ್ತು ತಾಲೂಕು ಆರೋಗ್ಯ ಕೇಂದ್ರಕ್ಕೆ ನಾನು ಭೇಟಿ ನೀಡಿದೆ. ಆ ಭೇಟಿ ನೀಡಿದ ಸಂದರ್ಭದಲ್ಲಿ ನನ್ನ ZPA ಹೆಡ್ ಕ್ವಾರ್ಟರ್ಸ್ ಆದಂಥ ಅಂಜುಟ್ಗಿ ಗ್ರಾಮದ ಒಂದು ಪೇಷಂಟು ಇಲ್ಲಿ ಬಂದ ತಕ್ಷಣ ಅವ್ರದ್ದು ಶಾಬನ್ನು ತೊಗೊಂಡು ಅದನ್ನು ಟೆಸ್ಟ್ ಮಾಡಿ ಇವತ್ತೇ ಆ ಟೆಸ್ಟ್ ಸೆಂಟರ್ದ ಉದ್ಘಾಟನೆಯೂ ಕೂಡ ಮೊನ್ನೆ DHO ಅವರು ಮಾಡಿ ಹೋಗಿದ್ದಾರೆ. MLA ಸಾಹೇಬರನ್ನೂ ಬಂದಿದ್ದರು, ಉದ್ಘಾಟನೆ ಮಾಡಿ ಹೋದರು. ನಿಜ ಹೆಡ್ ಕ್ವಾರ್ಟರ್ದಿಂದನೇ ನಮ್ಮ ಅಂಜುಟ್ಗಿ ಗ್ರಾಮದಿಂದ 3 ಜನ ಬಂದಿದ್ದರು. ಅದರಲ್ಲಿ ಪಾಸಿಟಿವ್ 3 ಮಂದಿ ಪಾಸಿಟಿವ್ ಹೊಂಟರು. ಆದರೆ ಆ ಮೂರು ಜನರು ಪಾಸಿಟಿವ್ ಬಂದದ ಅಂತೇಳಿ ನಮಗೆ ಯಾವಾಗ ಸುದ್ದಿ ಬಂತು ತಕ್ಷಣ ನಾವು ಇಲ್ಲಿಗೆ ಬಂದೆವು. ಬಂದ ನಂತರ ಇಲ್ಲಿ ನೋಡಿದೆ ನಾವು ಸುಮಾರು 10 ರಿಂದ 5 ಗಂಟೆವರೆಗೆ ಸಂಬಂಧಿತ ತಾಲೂಕಾ ಹೆಲ್ತ್ ಆಫೀಸರ್ THO ಆದಂಥ ಅರ್ಚನಾ ಕುಲಕರ್ಣಿ ಮೇಡಮ್ ಅವರಿಗೆ ಸುಮಾರು ಒಂದು 15 ರಿಂದ 20 ಸಲ ನಾನು ಖುದ್ದಾಗಿ ಫೋನ್ ಮಾಡಿ ಅವ್ರಿಗೆ ಹೇಳಿದೆ. ಮೇಡಮವರ ಇವರದು ವ್ಯವಸ್ಥೆ ಇಟ್ಟು ಜಿಲ್ಲಾ ಆಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಅಧಿಕಾರಿ ಮ್ಯಾಗೆ ಕ್ರಮ ತಗೋಬೇಕು ಮೊದಲ ಯಾರ ಮ್ಯಾಗೆ ನಮ್ಮ ಇವು THO ಆಫೀಸರ್ ಏನಾದಾರಲ್ಲ ಇಲ್ಲಿ ಕುಲಕರ್ಣಿ ಮೇಡಮ್ ಅಂತ ಹೇಳಿ ಇವರ ಮ್ಯಾಗೆ ಮೊಟ್ಟ ಮೊದಲು ಆಕ್ಷನ್ ತಗೋಬೇಕು ಮತ್ತು ಇಲ್ಲಿ ಹೆಲ್ತ್ ಮೆಡಿಕಲ್ ಆಫೀಸರ್ ಅದಾನ ಅವರ ಮ್ಯಾಗೂ ಕೂಡ ಕ್ರಮ ತಗೋಬೇಕು ಯಾಕಂದ್ರೆ ಮುಂಜಾನೆ 10 ರಿಂದ 5 ವರೆಗೆ ಇಲ್ಲಿ ಪೇಷಂಟ್ ಕುಂಡ್ರಸ್ತಾರೆ ಇವರು ಹೊರಗಡೆ ಪಾಸಿಟಿವ್ ಪೇಷಂಟ್ರು ಯಾಕೆ ಇವ್ರಿಗೆ ತಿಳಿಯಂಗಿಲ್ಲ ಆಫೀಸರ್ ಅದಾರ ಇವರು ಮೆಡಿಕಲ್ ಆಫೀಸರ್ಸ್ ಯಾಕಪ್ಪ ಇವ್ರು ಯಾಕೆ ವಿಚಾರ ಮಾಡಲಿಲ್ಲ ಅವ್ರಿಗೆ ಯಾಕೆ ಹೊರಗಡೆ ಕುಂಡ್ರಸಿದ್ರು ಪಾಸಿಟಿವ್ ಪೇಷಂಟ್ ಅದಾರ ಅಂತ ಅಂದ್ಬಳಕ ಅವ್ರದ್ದು ವ್ಯವಸ್ಥೆ ಮಾಡಬೇಕಾಗಿತ್ತಲ್ಲ ಮೊಟ್ಟ ಮೊದಲು ಇವರು ಇಬ್ಬರ ಆಶ್ರಮ Admissions are open for the 2020-21 in Rabindranath Tagore School and College at Vijayapura. ನಮ್ಮ ಸಂಸ್ಥೆಯಲ್ಲಿ PUC ಫಲಿತಾಂಶದಲ್ಲಿ ಉತ್ತಮ ಅಂಕ ಗಳಿಸಿ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ ಸಾಧಕರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ನರ್ಸರಿ, LKG, UKG ಹಾಗೂ 1ರಿಂದ 10ನೇ ತರಗತಿ ಸೇರಿದಂತೆ ಫಸ್ಟ್ PU ವಿಜ್ಞಾನ ವಿಭಾಗದಲ್ಲಿ 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಶಾಲೆಯ ವಿಶೇಷತೆಗಳು ಗುಡ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ವಿತ್ ಹೈಲಿ ಕ್ವಾಲಿಫೈಡ್, ಡಿಜಿಟಲ್ ಕ್ಲಾಸ್ ರೂಮ್ಸ್ ವಿತ್ ಅಟ್ರಾಕ್ಟಿವ್ ಎನ್ವೈರನ್ಮೆಂಟ್, ಗುಡ್ ಅಂಡ್ ಸೇಫ್ ಲ್ಯಾಬೊರೇಟರಿ ಅಂಡ್ ವ್ಯಾನ್ ಫೆಸಿಲಿಟಿ ಅಕ್ಯುಪೈಡ್. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ. ಶ್ರೀ ರವೀಂದ್ರನಾಥ್ PU ಸೈನ್ಸ್ ಕಾಲೇಜ್ ವಿಜಯಪುರ. ನಂಬರ್ 08352272933 733 7605267 ಹಾಗೂ 916445446. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.